ಸರ್, ಇದು 145 ಹೇಳ್ತೀವಿ ಸರ್, ಕೋಟಿಂಗ್ 145. ಹೌದು ಸರ್, ಮುಂದೆ ಬಂದು 2 ಲಕ್ಷ ಕೋಟ್ ಮಾಡ್ತಾ ಇದೆ ಸರ್. ಒಂದು 175 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀವಿ ಸರ್. 3 ಲಕ್ಷ ಕೋಟಿಂಗ್ ಮಾಡ್ತಾ ಇದೆ ಸರ್. ಒಂದು 2.5 ನಿಮ್ ಚಾನಲ್ ಮುಖಾಂತರ ಬಂದ್ರೆ 275 ಕೋಟಿಂಗ್ ಮಾಡ್ತಾ ಇದೆ ಸರ್. ಫೈನಲ್ ಟು ಫೈನಲ್ ಒಂದು 245 ಮಾಡ್ಕೊಡ್ತೀವಿ ಸರ್. ಸರ್, ಇದು ಪೆಟ್ರೋಲ್ ಪ್ರೈಸ್ ಬಂದು ಇದು 275 ಕೋಟಿಂಗ್ ಸರ್. ಒಂದು 225 ಮಾಡ್ಕೊಡ್ತೀವಿ ಸರ್. ಸರ್, ಇದು ಡೀಸೆಲ್ ಆರ್ ಪೆಟ್ರೋಲ್ ಸರ್? ಇದು ಡೀಸೆಲ್. ನಮ್ದು ಸರ್ ಕಡಿಮೆ ಕೊಡಿ ಸರ್, ಒಂದು 290 ಮಾಡಿ. ಅದು ಕೂಡ ಫಿಕ್ಸ್ ಅನ್ಬಿಡಿ ಸರ್, ಬಂದ್ರೆ ಕಡಿಮೆ ಮಾಡಿ. ಓಕೆ ಸರ್, ಇದು 550 ಕೋಟಿಂಗ್ ಮಾಡ್ತಾ ಇದೆ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 525 ಗೆ ಮಾಡ್ಕೊಡ ಸರ್. ಓನರ್ ಸಿಂಗಲ್ ಅಂದ್ರಲ್ಲ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ. ಇವತ್ತು ನಾನು ಇಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ತುಂಬಾ ಜನ ಹುಡುಕ್ತಿರ್ತಾರೆ, ಲೋ ಬಜೆಟ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಕಾರ್ಗಳು ಹುಡುಕ್ತಿರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಕೊಡ್ಬೋದು. ಹಾಗೇನೆ ಈ ಶೋರೂಮ್ ದು ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸೊ ಹೊಸ ಸ್ಟಾಕ್ ಬಂದಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇವಾಗ ಶೋರೂಮ್ ಹೋಗ್ತಾರೆ. ಅವ್ರನ್ನ ಕೇಳೋಣ ಸರ್. ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತ. ಕುಮಾರ್ ಅಂತನ ಸರ್? ಸರ್, ನಿಮ್ ಶೋರೂಮ್ ಹೆಸರು ಆಗಿನ ಲೊಕೇಶನ್? ಶ್ರೀ ಮೂಕಾಂಬಿಕಾ ಕಾರ್ಸ್. ನಮ್ ಬರೋದು ಬಸವೇಶ್ವರ ನಗರ ಬರುತ್ತೆ ಸರ್, ರಾಜಾಜಿ ನಗರ ನಿಯರ್ ಪವಿತ್ರ ಪಾಟೇಶ್ವರ ರೋಡ್. ನಮ್ ಎದುರುಗಡೆ ಮಾಂಡವಿ ಶೋರೂಮ್ ಇದೆ, ಅದರ ಅಪೋಸಿಟ್ ನಮ್ ಶೋರೂಮ್. ಸರ್, ಇವತ್ತೆಲ್ಲ ಸ್ಟಾಕ್ ಚೆನ್ನಾಗಿದೆ ಸರ್? ಹಳೆ ಸ್ಟಾಕ್ ಎಲ್ಲ ಹಳೆ ಸ್ಟಾಕ್ ಎಲ್ಲ ಸೇಲ್ ಅದು, ಎಲ್ಲ ಹೊಸ ಸ್ಟಾಕ್ ಬಂದಿದೆ ಸರ್. ಎಷ್ಟಿದೆ ಸರ್ ಆಲ್ಮೋಸ್ಟ್ ಸ್ಟಾಕ್ ಸರ್? ಒಂದು 40-45 ಇದೆ ಸರ್. 40-45 ಇದೆ ಸರ್ ಆಲ್ಮೋಸ್ಟ್ ಸರ್. ಇವತ್ತಿನ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್, 1.5 ಸ್ಟಾರ್ಟ್ ಆಗುತ್ತೆ ಸರ್. 1.5 ಸರ್, ಹೌದು. ಆಲ್ಮೋಸ್ಟ್ ಒಂದು ಬೆಸ್ಟ್ ವೆಹಿಕಲ್ ಅನ್ಬೋದು. ಹೌದು ಸರ್, ನಾವು ಹೋಲ್ಸೇಲ್ ಡೀಲರ್ ಬೆಂಗಳೂರಿಗೆ. ನಾವು 82 ಅಲ್ಲಿ ನಮ್ಮ ಶೋರೂಮ್ ಲಾಂಚ್ ಮಾಡಿದ್ರು. ಹೌದು, ತುಂಬಾ ಹಳೆ ಶೋರೂಮ್. ಹೌದು, ಹಳೆ ಶೋರೂಮ್ ಅದೇ ಸರ್. ಹಾಗೇನೆ ಲೋನ್ ಆಪ್ಷನ್ ಎಲ್ಲ ಇದೆ? ಲೋನ್ ಆಗುತ್ತೆ ಸರ್. ಎನಿ ವೆಹಿಕಲ್ 11 ಅಬೋ, ಎನಿ ವೆಹಿಕಲ್ ಲೋನ್ ಆಗುತ್ತೆ. 11 ಅಬೋ ಆಗುತ್ತಲ್ವಾ? ಸೊ 2011 ಮೇಲೆ ಲೋನ್ ಆಗುತ್ತಂತೆ. ಸೊ ಅದು ಕಡಿಮೆ ಇವಾಗ 2009-10 ಮಾಡಲ್ ಮೇಲೆ ಲೋನ್ ಸರ್? ಪ್ರೈವೇಟ್ ಅಲ್ಲಿ ಟ್ರೈ ಮಾಡ್ತೀವಿ ಸರ್. ಪ್ರೈವೇಟ್ ಅಲ್ಲಿ ಟ್ರೈ ಮಾಡಿದ್ರೆ ಆಗುತ್ತೆ. ಮಾಮೂಲಿ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಆಗಲ್ಲ. ಹೌದಾ? ಸರಿ, ಹಾಗಾದ್ರೆ ಲೋನ್ ಬಂದ್ಬಿಟ್ಟು ಓನ್ಲಿ ಬೆಂಗಳೂರು ಅಲ್ಲ, ಅವ್ರ ಕರ್ನಾಟಕ ಅಂತ? ಅಲ್ಲ, ಅವ್ರ ಕರ್ನಾಟಕ. ಎಲ್ಲಿಂದಾದ್ರೂ ಬಂದ್ರೆ ಲೋನ್ ಆಗುತ್ತೆ, ಅದು 2011 ಮೇಲೆ. ಹೌದು, ಸಿಬಿಲ್ ಚೆನ್ನಾಗಿರ್ಬೇಕು, ಒಳ್ಳೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ರೆ. ಓಕೆ, ಬ್ಯಾಂಕ್ ಐಟಿಆರ್ ಐಟಿಆರ್ ನೀಟಾಗಿದ್ರೆ, ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಲೋನ್. ಹೌದಾ ಸರ್? ಸರ್, ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ತಗೋತೀರಾ? ಲೋನ್ ಹೋದ್ರೆ ಟ್ರಾನ್ಸ್ಫರ್ ಚಾರ್ಜ್ ತಗೊಳಲ್ಲ. ತಗೊಳಲ್ಲ, ಫುಲ್ ಕ್ಯಾಶ್ ಆದ್ರೆ ಟ್ರಾನ್ಸ್ಫರ್ ಚಾರ್ಜ್. ಫುಲ್ ಕ್ಯಾಶ್ ಆದ್ರೆ ತಗೋತೀರಾ? ಓಕೆ, ನಿಮ್ಮ ಶೋರೂಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸರ್, ನಮ್ಮಲ್ಲಿ ಕಿಲೋಮೀಟರ್ ಗ್ಯಾರಂಟಿ ಇರ್ತದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಟ್ಯಾಂಪರಿಂಗ್ ಟ್ಯಾಂಪರಿಂಗ್ ಒಳ್ಳೆ ಚೆಕ್ ಮಾಡಿ ನಾವು ಇದು ಮಾಡ್ಕೊ ಗಾಡಿ ಕೊಡು. ಓಕೆ, ಒಳ್ಳೆ ಸ್ಟಾಕ್ ಬಂದಿದೆ, ಹೊಸ ಹೊಸ ಗಾಡಿಗಳು ಬಂದಿದೆ ನೋಡಿ ಸರ್. ರೀಸನ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ ಸರ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ, ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಇಲ್ಲಿರೋ ಕಾರ್ಗಳೆಲ್ಲ ವಿಡಿಯೋನ ನಾನು ಹಾಕಿರ್ತೀನಿ. ಸೊ ಬನ್ನಿ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನಿಮ್ಮ ಶೋರೂಮ್ ಅಲ್ಲಿ ಕಡಿಮೆ ಬಜೆಟ್ ಕಾರ್ ಹೇಳ್ತೀರಾ ಸರ್ ಹಂಗೆ? ಸರ್, ಇದು 2009 ಮಾಡಲ್ ಟಾಟಾ ವಿಸ್ತಾ, ಸ್ವಿಫ್ಟ್ ಇಂಜಿನ್, ಕ್ವಾಟರ್ ಜೆಟ್ ಇಂಜಿನ್. ಓಕೆ, ಡೀಸೆಲ್ ಗಾಡಿ, ಒಂದು 20 ಮೈಲೇಜ್ ಬರುತ್ತೆ. 20 ಮೈಲೇಜ್ ಬರುತ್ತೆ? 100% ಬರುತ್ತೆ ಸರ್. ಸಿಟಿ ಡೀಸೆಲ್, ಡೀಸೆಲ್ ಪಕ್ಕಾ ಡೀಸೆಲ್ ಸರ್. ಇದರ ಫೀಚರ್ಸ್ ಏನಿದೆ? ಫೀಚರ್ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್ ಆಫ್ ಸೆಂಟ್ರಲ್ ಲಾಕಿಂಗ್ ಇದೆ, ಟೈರ್ ಎಲ್ಲ ಚೆನ್ನಾಗಿದೆ, ಒರಿಜಿನಲ್ ಆಕ್ಷನ್ ಫ್ರೀ ವೆಹಿಕಲ್. 91,000 ಕಿಲೋಮೀಟರ್ ರೈವನ್ ಆಗಿದೆ ಸರ್. ಮೈಲೇಜಸ್ ಬರ್ಬೋದು ಸರ್? ಇದು ಸರ್ 20 ಬರುತ್ತೆ ಸರ್. 20 ಬರುತ್ತೆ ಸರ್. ಸಿಟಿಗೆ 15 ಲಾಂಗ್ 20. ಹೌದು ಸರ್. ಸರ್, ಪ್ರೈಸ್ ಹೇಳಿ ಸರ್? ಹಾಗೆ ಸರ್, ಇದು 145 ಹೇಳ್ತೀವಿ ಸರ್ ಕೋಟಿಂಗ್. 145. ಹೌದು ಸರ್. ಮುಂದೆ ಬಂದ್ರೆ ಸ್ವಲ್ಪ 130 ಮಾಡ್ಕೊಡ್ತೀವಿ ಸರ್. ಹೌದು ಸರ್, ಅದು ಕೂಡ ಫಿಕ್ಸ್ ಎಲ್ಲ ಬಂದ್ರೆ ಮುಂದೆ ಕೂಡ ಕಡಿಮೆ ಆಗುತ್ತೆ. ನೋಡೋಣ, ಬನ್ನಿ ಸರ್, ನನ್ನ ಗಾಡಿ ನೋಡಿ ಪಿಕ್ ಮಾಡ್ಕೊಳ್ಳೋಣ. ಸರಿ ಸರ್. ನೆಕ್ಸ್ಟ್ ಸರ್, ಹುಂಡೈ i10 ಆಟೋಮೆಟಿಕ್, 2009 ಮಾಡ್ಲು. ಓಕೆ, ಲರ್ನಿಂಗ್ ಅವ್ರಿಗೆ ಒಳ್ಳೆ ಗಾಡಿ, ಬೆಸ್ಟ್ ಗಾಡಿ ಅಂತೀರಾ? ಹೌದು, ಆಟೋಮೆಟಿಕ್. ಚಿಕ್ಕ ಗಾಡಿ ನೋಡೋದ್ರೆ ಚೆನ್ನಾಗಿರುತ್ತೆ. ಹೌದು ಹೌದು, ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. 50% ಇದೆ ಸರ್. ಫೀಚರ್ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಆಟೋಮೆಟಿಕ್ ಗೇರು, ಗಾಡಿ ನೀಟ್ ವೆಹಿಕಲ್. ಓಕೆ, ಇಂಟರ್ನಲ್ ಎಲ್ಲ ಚೆನ್ನಾಗಿದೆ ಸರ್. ಹೌದು ಸರ್. ಸರ್, ಹಾಗೆ ಪ್ರೈಸ್ ಕೋಟಿಂಗ್ ಬಂದು 2 ಲಕ್ಷ ಕೋಟ್ ಮಾಡ್ತಾ ಇದೆ ಸರ್. ಒಂದು 175 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀವಿ. ಸೊ 2 ಲಕ್ಷ ಹೇಳ್ತಿದ್ದಾರೆ ಅವರು. ಸೊ 175 ಆಗುತ್ತಂತೆ. ಸೊ ಅದು ಮುಂದೆ ಅದು ಕೂಡ ಫಿಕ್ಸ್ ಅಲ್ಲ, ಮುಂದೆ ಬಂದ್ರೆ ಕಡಿಮೆ ಮಾಡ್ಕೊಳ್ಳೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ನಿಸಾನ್, ಇದು ನಿಸಾನ್ ಮೈಕ್ರಾ 12 ಮಾಡ್ಲು, 3 ಲಕ್ಷ ಕೋಟ್ ಮಾಡ್ತಾ ಇದ್ರು. ಡೀಸೆಲ್ ಗಾಡಿ, ಟಾಪ್ ಎಂಡ್, ಓಕೆ, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS. ಹೌದೌದು, ಸೆಕೆಂಡ್ ಓನರ್. ಓಕೆ, 70-87 ನೋಡಿದೆ ಕಿಲೋಮೀಟರ್ ಡೀಸೆಲ್. ಸರ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ? ಹೌದೌದು, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಡೀಸೆಲ್ ಗಾಡಿ. ಹೌದೌದು, 3 ಲಕ್ಷ ಕೋಟಿಂಗ್ ಮಾಡ್ತಾ ಇದೆ ಸರ್. ಓಕೆ, ಒಂದು 2.5 ನಿಮ್ ಚಾನಲ್ ಮುಖಾಂತರ ಬಂದ್ರೆ 2.5 ಆಗುತ್ತೆ. ಹೌದು ಸರ್. ಹಂಗೆ ನೆಕ್ಸ್ಟ್ ಸರ್, ಹುಂಡೈ i10 2009 ಮಾಡ್ಲು, ಸಿಂಗಲ್ ಓನರ್, 57,000 ಓಡಿದೆ. ಓಕೆ, 275 ಕೋಟಿಂಗ್ ಮಾಡ್ತೀವಿ ಸರ್. 275 ನಾ ಸರ್? ಹೌದು, ಒಂದು 245 ಮಾಡ್ಕೊಡ್ತೀವಿ ಸರ್. ಸರ್, ಹಾಗೆ ಫೀಚರ್ಸ್ ಹೇಳಿ ಸರ್? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಓನರ್, 57,000 ಜಿನೆ ನೋಡಿದೆ. ಸರ್, ಆಟೋಮೆಟಿಕ್? ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು ಸರ್, ಹೊಸ ಟೈರ್ ಇದೆ. ಓಕೆ,
ಸರ್ ಹಾಗೆ ಪ್ರೈಸ್ ಹೇಳಿ ಸರ್ ಇವಾಗ ಸರ್ 275 ಕೋಟಿ ಮಾಡ್ತೀವಿ ಸರ್ ಫೈನಲ್ ಟು ಫೈನಲ್ ಒಂದು 245 ಮಾಡ್ಕೊಡ್ತೀವಿ ಸರ್ ಸರ್ ಇದು ಪೆಟ್ರೋಲ್ ಅವ್ರು ಡೀಸೆಲ್ ಸರ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸರ್ ಮೈಲೇಜ್ ಎಷ್ಟು ಬರ್ಬೋದು ಒಂದು ಸಿಟಿಗೆ ಒಂದು 12 ಲಾಂಗ್ ಒಂದು 1450 ಸರಿ ಸರ್ ಓಕೆ ಸರ್ ಹಂಗೆ ನೆಕ್ಸ್ಟ್ ಫೋರ್ಡ್ ಫೋರ್ಡ್ ಫಿಗೋ 2012 ಮಾಡಲು ಸರ್ ಡೀಸೆಲ್ ಓಕೆ ZX ಸೆಕೆಂಡ್ ಓನರ್ 265 ಕೋಟಿ ಮಾಡ್ತೀವಿ ಸರ್ ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಫೀಚರ್ ಎಸಿ ಪವರ್ ಸ್ಟೈರ್ 4 ಪವರ್ ವಿಂಡೋ ಓಕೆ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಇದೆ ಸರ್ ಟೈರ್ ಒಂದು 50% ಇದೆ ಓಕೆ ಸರ್ ಪ್ರೈಸ್ ಹೇಳಿ ಸರ್ ಇವಾಗ ಪ್ರೈಸ್ ಬಂದು ಇದು 275 ಕೋಟಿಂಗ್ ಸರ್ 225 ಮಾಡ್ಕೊಡ್ತೀವಿ ಸರ್ ಸರ್ ಇದು ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು ಡೀಸೆಲ್ ಡೀಸೆಲ್ ಇದು ಡೀಸೆಲ್ ಸರ್ ಇದು ಮೈಲೇಜು ಮೈಲೇಜು ಒಂದು 20 ಬರು ಸರ್ ಸಿಟಿಗೆ ಒಂದು 16 ಓಕೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪೋಲ್ ಇದೆ ತುಂಬಾ ಜನ ಪೋಲೋ 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 ಅಂತ ಕೇಳ್ತಾರೆ ಸೊ ಡೀಟೇಲ್ಸ್ ಹೇಳಿ ಸರ್ ಸರ್ 12 ಮಾಡ್ಲು ಸರ್ 2012 ವಾಕ್ಸ್ ವ್ಯಾಗನ್ ಪೋಲೋ ಐ ಲೈನ್ ಡೀಸೆಲ್ ಟಾಪ್ ಎಂಡ್ ಸರ್ ಇದು ಟಾಪ್ ಎಂಡ್ ಸರ್ ಹೌದು ಸರ್ ಮ್ಯಾಗ್ವಿಲ್ ಎಸಿ ಪವರ್ ಸ್ಟೈರಿಂಗ್ 4 ಪವರ್ ವಿಂಡೋ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಓಕೆ ಪ್ರೈಸ್ ಬಂದು 3.5 ಹೇಳ್ತೀವಿ ಸರ್ ಸರ್ ಫೈನಲ್ ಟು ಫೈನಲ್ ಒಂದು 3 ಮಾಡ್ಕೊಡ್ತೀವಿ ಸರ್ ಫೈನಲ್ 3 ಸರ್ ಇದು ಹೌದು ಸರ್ ಮುಂದೆ ಬಂದ್ರೆ ಒಂದು ಪ್ರೈಸ್ ಹೇಳಿ ಯಾಕಂದ್ರೆ ತುಂಬಾ ಜನ ಪೋಲೋ ನೋಡ್ತಿರ್ತಾರೆ ಸರ್ ಫೈನಲ್ ಟು ಫೈನಲ್ 10 ಸರ್ ಕಡಿಮೆ ಕೊಡಿ ಸರ್ 290 ಮಾಡಿ ಅದು ಕೂಡ ಫಿಕ್ಸ್ ಅನ್ಬೇಡಿ ಸರ್ ಬಂದ್ರೆ ಕಡಿಮೆ ಮಾಡಿ ಇನ್ನು ಓಕೆ ಸರ್ ಸರಿ 2016 ಮಾಡ್ಲೋ ಪೆಟ್ರೋಲ್ ಓಕೆ ಅವಾಗಲೇ ವೈಟ್ ನೋಡಿದ್ದು ವೈಟ್ ಹೌದು ರೆಡ್ ಅಲ್ವಾ ಸರ್ ಇದು ಗಾಡಿ ತುಂಬಾ ನೀಟ್ ವೆಹಿಕಲ್ ರನ್ನಿಂಗ್ ಕಲರ್ ರೆಡ್ ಆಫ್ಟರ್ ಮಾರ್ಕೆಟ್ ಸರ್ ಮ್ಯಾಗ್ವಿಲ್ ಹೌದು ಸರ್ ಚೆನ್ನಾಗಿದೆ ಗಾಡಿ ಮಾತ್ರ ಹೌದು ಓಕೆ ಸರ್ ಹಾಗೆ ಫೀಚರ್ ಎಸಿ ಪವರ್ ಸ್ಟೈರಿಂಗ್ 400 ಇದೆ ಇನ್ಬಿಲ್ಟ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ಒಳ್ಳೆ ಅಲೇ ವಿಸ್ ಇದೆ ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಇಂಟರ್ ಪೆಟ್ರೋಲ್ ಹೌದು ಹೌದು ಡ್ರೈವಿಂಗ್ ಬಂದೆ ಒಂದು 87 ನೋಡಿದೆ ಪೆಟ್ರೋಲ್ ಪೆಟ್ರೋಲ್ ಅಂದ್ರೆ ಮೈಲೇಜ್ ಸರ್ ಇದು ಸರ್ ಮೈಲೇಜ್ ಒಂದು ಸಿಟಿಗೆ 15 ಲಾಂಗ್ ಒಂದು 16 17 ಸರಿ ಸರ್ ಪ್ರೈಸ್ ಸರ್ ಆಗಿದು ಪ್ರೈಸ್ 550 ಕೋಟಿಗೆ ಮಾಡ್ತೀವಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 525 ಗೆ ಮಾಡ್ಕೊಡಿ ಸರ್ ಓನರ್ ಸಿಂಗಲ್ ಅಂದ್ರಲ್ಲ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇನ್ನು ಸರ್ ಪ್ರೈಸ್ 525 ಫೈನಲ್ ಸರಿ ಸರ್ ಓಕೆ ಸರ್ ನೆಕ್ಸ್ಟ್ ಒಂದು ಬ್ಲಾಕ್ ಕಲರ್ ಒಂದು ಶಿಫ್ಟ್ ಇದೆ ಸರ್ ಇದು ಪೆಟ್ರೋಲ್ ಗಾಡಿ 2012 ಮಾರುತಿ ಸ್ವಿಫ್ಟ್ ಡಿಸೈರ್ VXI ಓಕೆ 365 ಕೋಟಿಂಗ್ ಮಾಡ್ತಾ ಇದೀವಿ ಸರ್ ಸರ್ ನಿಮ್ಮ ಇದರಿಂದ ಬಂದ್ರೆ ಒಂದು 325 ಮಾಡ್ಕೊಡ್ತೀವಿ ಸರ್ ಚಾನಲ್ ಇಂದ ಬಂದ್ರೆ ಹೌದು ಫ್ಯೂಚರ್ ಬಂದು ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಓಕೆ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ ಸೊ ಡಿಕ್ಕಿ ಸ್ಪೇಸ್ ಎಲ್ಲ ಹೌದು ಸರ್ ಸರ್ ಇನ್ನೊಂದು ಸರಿ ಪ್ರೈಸ್ ಹೇಳಿದ್ರು ಸರ್ 365 ಕೋಟಿಂಗ್ ಮಾಡ್ತಾ ಇರೋದು ಫೈನಲ್ ಟು ಫೈನಲ್ ಒಂದು 325 ಮಾಡ್ಕೊಡ್ತೀವಿ ಸರ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು ಓಕೆ ಪೆಟ್ರೋಲ್ ಪೆಟ್ರೋಲ್ ಅಲ್ವಾ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಅದು ಸರ್ ಒಂದು 15 ಸಿಟಿ ಲಾಂಗ್ 18 ಸರ್ ಸರ್ ಹಂಗೆ ನೆಕ್ಸ್ಟ್ ಸರ್ ಇದು ಹುಂಡೈ i20 2012 ಮಾಡ್ಲು ಸಿಂಗಲ್ ಓನರ್ ಓಕೆ 92 ಕಿಲೋಮೀಟರ್ ಓಡಿದೆ ಡೀಸೆಲ್ ಸರ್ ಇದು ಡೀಸೆಲ್ ಹೌದು ಸರ್ ಇದ್ರ ಮೈಲೇಜ್ ಮೈಲೇಜ್ ಒಂದು 20 ಬರ ಸರ್ ಓಕೆ ಸರ್ ಹಂಗೆ ಫೀಚರ್ ಸರ್ ಇದ್ರದ್ದು ಫ್ಯೂಚರ್ ಡ್ಯುಯಲ್ ಏರ್ ಬ್ಯಾಗ್ ಇದೆ ಎಬಿಎಸ್ ಇದೆ ಅಲಾಯ್ ವೀಲ್ಸ್ ಇದೆ ಡೀಸೆಲ್ ಗಾಡಿ ಒಂದು 385 ಕೋಟಿಗೆ ಮಾಡ್ತಾ ಇದೆ ಸರ್ ಸರ್ ಒಂದು 360 ಮಾಡ್ಕೊಡ್ತೀನಿ ಸರ್ 360 ಫೈನಲ್ ಸರ್ ಹೌದು ನೆಕ್ಸ್ಟ್ ಹೇಳಿ ಸರ್ ತುಂಬಾ ಬೇಡಿಕೆ ಇರೋ ಯಂಗ್ಸ್ಟರ್ ಗೆ ಹೋಂಡಾ ಸಿಟಿ ಇದೆ ಸರ್ 2009 ಮಾಡ್ಲು ಪೆಟ್ರೋಲ್ ಗಾಡಿ ಸಿಲ್ವರ್ ಕಲರ್ ಹೌದು ಟಾಪ್ ಎಂಡ್ ಸರ್ ಇದು ಟಾಪ್ ಎಂಡ್ ವಿ ವೇರಿಯಂಟ್ ಹೌದು ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಫೀಚರ್ ಎಸಿ ಪವರ್ ಸ್ಟೈರಿಂಗ್ 4 ಪವರ್ ವಿಂಡೋ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಅಲಾಯ್ ವೀಲ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಓಕೆ ಈ 87 ಕಿಲೋಮೀಟರ್ ಓಡಿದೆ ಓಕೆ ಸರ್ ಪ್ರೈಸ್ ಬಂದು 385 ಕೋಟಿಂಗ್ ಮಾಡ್ತಾ ಇರೋದು ಒಂದು 345 ಬಂದ್ರೆ ಬಿಟ್ಬಿಡ್ತೀವಿ ಸರ್ 345 ಫೈನಲ್ ಸರ್ ಹೌದು ಸರ್ ಮುಂದೆ ಬಂದ್ರೆ ಇನ್ನೊಂದು ಪ್ರೈಸ್ ಹೇಳ್ತೀರಾ ಮಾಡ್ಕೊಡೋಣ ಬನ್ನಿ ಸರ್ ಗಾಡಿ ನೋಡಿ ಓಕೆ ಸರ್ ಹೇಳಿ ನಂಗೆ ಡೀಸೆಲ್ ಗಾಡಿ ನೋಡ್ತಿರೋರಿಗೆ ಮಾರುತಿ ಸ್ವಿಫ್ಟ್ ವಿಡಿಯೋ ಇದೆ ಸರ್ ಇದು ಶೋರೂಮ್ ಅಲ್ಲಿ ಇವಾಗ ಬರ್ತಾ ಇಲ್ಲ ಡೀಸೆಲ್ ಗಾಡಿ ಸ್ಟಾಪ್ ಆಗಿದೆ ಸ್ವಲ್ಪ ಡಿಮ್ಯಾಂಡ್ ಇದೆ 14 ಮಾಡ್ಲು ಸಿಂಗಲ್ ಓನರ್ 81 ಡ್ರೈವನ್ ಆಗಿದೆ ಸರ್ ಬಾಡಿ ಲೈನ್ ಎಲ್ಲ ಬಾಡಿ ಲೈನ್ ಚೆನ್ನಾಗಿದೆ ಸರ್ ಸರ್ ಹಾಗೆ ಫೀಚರ್ಸ್ ಹೇಳಿ ಎಸಿ ಪವರ್ ಸ್ಟೈರಿಂಗ್ ಪವರ್ ವಿಂಡೋ ಟಚಿಂಗ್ ಸಿಸ್ಟಮ್ ಸೀಟ್ ಕವರ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಓಕೆ ಸರ್ ಡೀಸೆಲ್ ಅಲ್ವಾ ಡೀಸೆಲ್ ಸರ್ ಮೈಲೇಜ್ ಮೈಲೇಜ್ ಒಂದು ಸಿಟಿಗೆ 16 ಲಾಂಗ್ ಒಂದು 20 ಬರು ಸರ್ ಓಕೆ ಸರ್ ಹಾಗೆ ಪ್ರೈಸ್ ಪ್ರೈಸ್ ಇದು ನಮ್ಮ 525 ಕೋಟಿಗೆ ಮಾಡ್ತಾ ಇದೆ ಸರ್ ಒಂದು 490 ಗೆ ಮಾಡ್ಕೊಡ್ತೀನಿ ಸರ್ ಸರ್ ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ತೀವಿ ಬೆಸ್ಟ್ ಪ್ರೈಸ್ ಹೇಳಿ ಸರ್ ಸರ್ ಒಂದು 485 ಮಾಡ್ಕೊಡ್ತೀನಿ ಸರ್ ಸರಿ ಸರಿ ಸರ್ 2011 ಹೋಂಡಾ ಸಿಟಿ ಪೆಟ್ರೋಲ್ ಗಾಡಿ ಓಕೆ ಓನರ್ ಬಂದು ಸೆಕೆಂಡ್ ಆಗಿದ್ದಾರೆ ಕಿಲೋಮೀಟರ್ 92 ಓಡಿದೆ ಸರ್ ಓಕೆ ಪ್ರೈಸ್ ಬಂದು 390 ಹೇಳ್ತಾರೆ ಸರ್ ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಫ್ಯೂಚರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಒಳ್ಳೆ ಸೀಟ್ ಕವರ್ ಇದೆ ಪೆಟ್ರೋಲ್ ಗಾಡಿ ತುಂಬಾ ಬೇಡಿಕೆ ಇರೋದು ಹೋಂಡಾ ಯಂಗ್ಸ್ಟರ್ಸ್ ಗೆ ಹೌದು ಸರ್ ಹೌದು ಸರ್ ಪ್ರೈಸ್ ಹೇಳಿ ಪ್ರೈಸ್ 390 ಕೋಟ್ ಮಾಡ್ತಾರೆ ಸರ್ 375 ಮಾಡ್ಕೊಡ್ತೀವಿ ಸರ್ ಪೆಟ್ರೋಲ್ ಸರ್ ಇದು ಪ್ಯೂರ್ ಪೆಟ್ರೋಲ್ ಸರ್ ಸರ್ ಎಷ್ಟಾಗುತ್ತೆ ಮೈಲೇಜ್ ಸರ್ ಇದು ಮೈಲೇಜ್ ಒಂದು ಸಿಟಿಗೆ 1415 ಲಾಂಗ್ ಒಂದು 1617 ಬರ್ತ್ ಓಕೆ ಸೊ ಫೋರ್ಡ್ ಎಂಡೋವರ್ ಸೆವೆನ್ ಸೀಟರ್ ವೆಹಿಕಲ್ ಓಕೆ ಡೀಸೆಲ್ ಓಕೆ ಡೀಸೆಲ್ 12 ಮಾಡ್ಲು ಸರ್ ಹೌದು ಸರ್ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದು ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಅಲ್ಲ ಒಂದು 12 ಸಿಟಿ ಬರುತ್ತೆ ಲಾಂಗ್ ಒಂದು 15 ಬರುತ್ತೆ ಸರ್ ಹೌದಾ ಸರ್ ಇದು ಹೌದು ಸರ್ ಹಾಗೆ ಫೀಚರ್ ಸರ್ ಇದ್ರೆ ಫೀಚರ್ಸ್ ಈ ಪವರ್ ಸ್ಟೈರಿಂಗ್ 4 ಪವರ್ ವಿಂಡೋ ಲೆದರ್ ಸೀಟ್ ಕವರ್ ಇನ್ಬಿಲ್ಟ್ ಸಿಸ್ಟಮ್ ಇದೆ ಓಕೆ
ಒನ್ ಲ್ಯಾಕ್ ಕಿಲೋಮೀಟರ್ ಡ್ರೈವಿಂಗ್ ಆಗಿದೆ. ಒನ್ ಲ್ಯಾಕ್ ಕೊಡಿ ಸರ್. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 645 ಕೋಟಿಗೆ ಮಾಡ್ತೀವಿ ಸರ್. ಓಕೆ, ಫೈನಲ್ ಟು ಫೈನಲ್ ಒಂದು 6 ಗೆ ಮಾಡ್ಕೋಣ ಸರ್. ಫೈನಲ್ 6 ಸರ್ ಇದು. ಹೌದು ಸರ್. ನೆಕ್ಸ್ಟ್ ಒಂದು ಟಸ್ಟರ್ ಇದೆ ನಮ್ಮ ಮುಂದೆ ಸರ್. ಇದು ಲೇಟೆಸ್ಟ್ ಗಾಡಿ ಸರ್, 2021-22. ಓಕೆ, ಪೆಟ್ರೋಲ್ ಗಾಡಿ. ಓಕೆ ಸರ್. ಸರ್ ಹಾಗೆ ಫೀಚರ್ಸ್? ಫೀಚರ್ ಎಸಿ, ಪವರ್ ಸ್ಟೈನ್, 4 ಪವರ್ ವಿಂಡೋ, ಸೀಟ್ ಕವರ್, ಇನ್ಬಿಲ್ಟ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್ ಎಲ್ಲ ಬರುತ್ತೆ. 35,000 ಓಡಿದೆ ಸರ್. ಸರ್ ಇಂಟರ್ನಲ್ ತುಂಬಾ ನೀಟ್ ಆಗಿದೆ. ನೀಟ್ ಆಗಿದೆ. 22 ಮಾಡಲ್ ಸರ್, ಲೇಟೆಸ್ಟ್ ಮಾಡಲ್ ಸರ್. ಹೌದು, ಬರೀ 35,000 ಓಡಿದೆ. ಬರೀ 35,000. ಹೌದು, 8.5 ಲಕ್ಷ ಕೋಟಿಗೆ ಮಾಡ್ತದೆ ಸರ್. ಒಂದ್ 8 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ಸರ್ ಇದು. ಹೌದು. ಫೈನಲ್ ಎಷ್ಟು ಸರ್ ಇದು? 8 ಲಕ್ಷಕ್ಕೆ ಆಗುತ್ತೆ ಸರ್. ಓಕೆ, ಲೋನ್ ಎಲ್ಲ ಆಗುತ್ತೆ ಸರ್ ಇದು? ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಸರ್ ಲೋನ್? ಒಂದು 7 ಲಕ್ಷ ಲೋನ್ ಆಗ್ಬಿಡಿ ಸರ್. 7 ಲಕ್ಷ ಲೋನ್ ಆರಾಮಾಗಿ. 2012 ಆಲ್ಟೋ K10 VXI. ಓಕೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಕೋಟಿಂಗ್ ಬಂದು 245 ಹೇಳ್ತೇವೆ ಸರ್. 245 ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 2 ಕಾಲ್ ಮಾಡ್ಕೊಡ್ತೀನಿ ಸರ್. 2 ಕಾಲ್ ಫೈನಲ್ ಸರ್. ಸರ್ ಇನ್ನೊಂದು ಪ್ರೈಸ್ ಆಗ್ಬೋದಾ ಸರ್? ಇನ್ನೊಂದು ಪ್ರೈಸ್ ಬರಲಿ, ಎದುರುಗಡೆ ಕೊಡ್ತೀನಿ ಸರ್. ಇದ್ಯಾವುದು? ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಪೆಟ್ರೋಲ್ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಒಂದು 18 ಬರ ಸರ್. ಸಿಟಿ 14 ಮಾಡಲ್ 12 ಸರ್. 12 ಸಿಂಗಲ್ ಓನರ್? ಸೆಕೆಂಡ್ ಓನರ್. ಓಕೆ, ಹುಂಡೈ ಇಯಾನೋ 2013-14. ಓಕೆ, ಓನರ್ ಬಂದ 3 ಆಗಿದ್ದಾರೆ. 245 ಕೋಟಿ ಮಾಡ್ತದೆ ಸರ್. ಒಂದ್ 2 ಕಾಲ್ ಆಗುತ್ತೆ ಸರ್. ಫೀಚರ್ ಸರ್ ಇದ್ರಲ್ಲಿ? ಫೀಚರ್ ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್. 225 ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ 13-14 ರಿಜಿಸ್ಟ್ರೇಷನ್. ದೊಡ್ಡ ಗಾಡಿ ನೋಡೋರ್ಗೆ ಒಂದ್ ದೊಡ್ಡ ಗಾಡಿ ಇದೆ ಸರ್. ಡೀಟೇಲ್ಸ್ ಸರ್? 2020 ಮಾಡಲು ಸರ್. ಎಕ್ಸಿವಿ 500 W11 ಇದ್ ಸನ್ರೂಪ್ ಎಲ್ಲ ಬರುತ್ತೆ. 54,000 ಓಡಿದೆ. ಸಿಂಗಲ್ ಓನರ್ ಸರ್. ಶೋರೂಮ್ ಬೆಲೆ 22 ಲಕ್ಷ ಇದೆ ಆನ್ ರೋಡ್. ಓಕೆ ಸರ್. ನಾವು 17.5 ಹೇಳ್ತಾ ಇದ್ದೀವಿ ಸರ್. ಸರ್ ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಸರ್. W11 ಎಸಿ, ಪವರ್ ಸ್ಟೀರಿಂಗ್, 6 ಏರ್ ಬ್ಯಾಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. 54,000 ಓಡಿದೆ ಸರ್ ಡ್ರೈವ್. 54,000 ಓಡಿದೆ. ಹೌದು ಸರ್. ಫುಲ್ಲಿ ಟಾಪ್ ಎಂಡ್ ಇದು? ಫುಲ್ಲಿ ಟಾಪ್ ಎಂಡ್. ಸರ್ ಹಾಗೆ ಪ್ರೈಸ್ ಹೇಳಿ ಸರ್. 17,50,000 ಹೇಳ್ತೀವಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 17 ಲಕ್ಷಕ್ಕೆ ಮಾಡ್ಕೊಡಮ್ಮ ಸರ್. ಫೈನಲ್ ಆಗುತ್ತೆ ಸರ್. ಹೌದು ಸರ್. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ ಒಂದು 12-13 ಲಕ್ಷ ಲೋನ್ ಆಗುತ್ತೆ ಸರ್. ಆರಾಮ ಲೋನ್ ಆಗುತ್ತೆ. ಒಳ್ಳೆ ಬಿಲ್ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ 12 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಒಂದು ಡಸ್ಟರ್ ಇದೆ ನಮ್ಮ ಮುಂದೆ. ರೆನಾಲ್ಟ್ ಡಸ್ಟರ್, 2016 ಮಾಡಲ್, ಆಟೋಮ್ಯಾಟಿಕ್ ಸರ್. ಓಕೆ, RX-Z 110 PS. ಸರ್ ಹಾಗೆ ಫೀಚರ್ಸ್ ಹೇಳಿ? ಫೀಚರ್ ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, 2 ಏರ್ ಬ್ಯಾಗ್ ಇದೆ, ಎಬಿಎಸ್ ಇದೆ, ಸ್ಟೀರಿಂಗ್ ಮೋಡ್ ಕಂಟ್ರೋಲ್ ಎಲ್ಲ? ಹೌದು, ಸ್ಟೀರಿಂಗ್ ಮೋಡ್ ಕಂಟ್ರೋಲ್ ಇದೆ. ಅಲಾಯ್ ವೀಲ್ಸ್ ಇದೆ. ಟಾಪ್ ಎಂಡ್ ಸರ್, RX-Z ಆಟೋಮ್ಯಾಟಿಕ್. 4 ಟೈರ್ ಹೊಸದಲ್ಲ ಸರ್? ಹೌದು, ಡೀಸೆಲ್ ವೆಹಿಕಲ್, ಆಟೋಮ್ಯಾಟಿಕ್, ಟಾಪ್ ಎಂಡ್ ಮಾಡಲು ಸರ್. ಸರ್ ಪ್ರೈಸ್ ಹೇಗೆ ಇದು? ಪ್ರೈಸ್ ಇದು 7 ಲಕ್ಷ ಕೊಟ್ಟು ಮಾಡ್ತೀವಿ ಸರ್. ಒಂದು 645 ಮಾಡ್ಕೊಡ್ತೀವಿ ಸರ್. ಸರ್ ಇದು ಡೀಸೆಲ್? ಡೀಸೆಲ್ ಡೀಸೆಲ್ ಸರ್. ಸರ್ ಮೈಲೇಜ್ ಎಷ್ಟು? ಮೈಲೇಜ್ ಒಂದು 15 ಬರುತ್ತೆ ಸರ್. ಓಕೆ, ಲೋನ್ ಎಷ್ಟು ಸರ್ ಇದು? ಲೋನ್ ಒಂದು 5.5 ಲಕ್ಷ 6 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಹೌದು ಸರ್. ಸರ್ ಉಂಡೆ 820 ಡೀಸೆಲ್ ಗಾಡಿ, 2016 ಮಾಡಲು ಸರ್. ಓಕೆ, 6 ಇಯರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್, ಟಾಪ್ ಎಂಡ್, ಒಂದು 20 ಮೈಲೇಜ್ ಬರುತ್ತೆ ಸರ್. ಹಾಂ ಸರ್. ಸರ್ ಇದ್ರದ್ದು ಪ್ರೈಸ್? ಪ್ರೈಸ್ ಬಂದು ಇದು 650 ಕೋಟಿಗೆ ಮಾಡ್ತೀವಿ ಸರ್. ಹಾಂ ಸರ್. ಒಂದು 6 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಸರ್ ಇದು ಇದರಲ್ಲಿ ಫೀಚರ್ ಸರ್? ಇದರಲ್ಲಿ ಫೀಚರ್ 6 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್, ಓಕೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಮಾಮೂಲಿ 4 ಪವರ್ ವಿಂಡೋ. ಲೋನ್ ಒಂದು 5.5 ಲೋನ್ ಆಗುತ್ತೆ. ಹೌದು. ಸಿಂಗಲ್ ಓನರ್ ಹೇಳಿದ್ರಲ್ಲ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಇನ್ನೂ ಸರ್ ಪ್ರೈಸ್ ಹೇಳಿ ಸರ್ ಇದ್ರಲ್ಲ? ಸರ್ 6 ಲ್ಯಾಕ್ಸ್ ಆಗುತ್ತೆ ಸರ್ ಫೈನಲ್. ಫೈನಲ್ 6 ಲ್ಯಾಕ್? ಹೌದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಲೆನೋ ಇದೆ ಸರ್. ಮಾರುತಿ ಬಲೆನೋ? ಜನ ಬಲೆನೋ ಹುಡುಕ್ತಿರ್ತಾರೆ ಸರ್. ಒಂದು ಬೆಸ್ಟ್ ಒಂದು ಬಲೆನೋ ಇದೆ, ಬ್ಲೂ ಕಲರ್ ಸರ್. ಡೀಟೇಲ್ಸ್ ಹೇಳಿ ಸರ್ ಇದು? ಸರ್ 2019 ಮಾಡಲು, ಸಿಂಗಲ್ ಓನರ್, 72,000 ಕಿಲೋಮೀಟರ್ ಓಡಿದೆ. ಹಾಂ ಸರ್. ಇದು ಟಾಪ್ ಎಂಡ್ ಸರ್? ಟಾಪ್ ಎಂಡ್ ಅಲ್ವಾ ಸರ್? ಹೌದು, ಟಾಪ್ ಎಂಡ್. ಫೀಚರ್ ಬಂದು ನಿಮಗೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಸೀಟ್ ಕವರ್ ಇದೆ, ಒಂದು 18 ಮೈಲೇಜ್ ಬರುತ್ತೆ ಸರ್. ಓಕೆ, ಪ್ರೈಸ್ ಬಂದು 7.5 ಹೇಳ್ತದೆ ಸರ್. ಹಾಂ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 7 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. ಫೈನಲ್ 7 ಲಕ್ಷ ಸರ್? ಹೌದು. ಓಕೆ ಸರ್. ಹಂಗೆ ನೆಕ್ಸ್ಟ್ ಒಂದು ಶಿಫ್ಟ್ ಇದೆ ಸರ್. ಮಾರುತಿ ಶಿಫ್ಟ್ ZXI, 2014 ಸಿಂಗಲ್ ಓನರ್, 66,000 ಓಡಿದೆ. ಪೆಟ್ರೋಲ್ ಟಾಪ್ ಎಂಡ್ ಬರುತ್ತೆ ಸರ್? ಹೌದು ಸರ್, ಟಾಪ್ ಎಂಡ್ ಮಾಡಲು. ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಓಕೆ, 525 ಕೋಟಿಗೆ ಮಾಡ್ತೀವಿ ಸರ್. ಹಾಂ ಸರ್. ಒಂದು 490 ಮಾಡ್ಕೊಡ್ತೀವಿ ಸರ್. 490 ಫೈನಲ್? ಹೌದು ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ವೈಟ್ ಶಿಫ್ಟ್, 10 ಮಾಡಲ್ ಶಿಫ್ಟ್ ಇದೆ, VXI ಇದು. 2010 ಸೆಕೆಂಡ್ ಓನರ್, 81,000 ನೋಡಿದೆ. ಹಾಂ ಸರ್. ಪ್ರೈಸ್ ಬಂದು 365 ಕೋಟಿಗೆ ಮಾಡ್ತಾ. ನಿಮ್ ಚಾನಲ್ ಮುಖಾಂತರ ಬಂದ ಒಂದು 310 ಮಾಡ್ಕೊಡ್ತೀವಿ ಸರ್. 310 ಫೈನಲ್. ಫೀಚರ್ ಎಸಿ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಸೊ ಪೆಟ್ರೋಲ್? ಪ್ಯೂರ್ ಪೆಟ್ರೋಲ್. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟ್ ಕಿಡ್ಡು ಆಟೋಮ್ಯಾಟಿಕ್ ಸರ್, 2018 ಮಾಡಲು. ಓಕೆ ಸರ್. 425 ಕೋಟಿಗೆ ಮಾಡ್ತಾ ಇದೆ ಸರ್. ಹೌದು ಸರ್.
ಇದು ಫ್ಯೂಚರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಆಟೋಮೆಟಿಕ್ ಒಂದು 20 ಮೈಲೇಜ್ ಬರುತ್ತೆ. ಪ್ರೈಸ್ ಬಂದು 4 ಕಾಲ್ ಹೇಳ್ತೀವಿ, ನಿಮ್ ಚಾನಲ್ ಮುಖಾಂತರ ಬಂದು 390 ಮಾಡ್ಕೊಡ್ತೀವಿ. ಸರಿ, 2013 ಹೋಂಡಾ ಬ್ರಿಯೋ ಸರ್, ಪೆಟ್ರೋಲ್ ಸಿಂಗಲ್ ಓನರ್, ಕಿಲೋಮೀಟರ್ ಬಂದು 68 ಓಡಿದೆ. ಪ್ರೈಸ್ ಬಂದು 325 ಹೇಳ್ತೀವಿ ಸರ್. ಸರ್, 4 ಟೈರ್ ಹೊಸ ಬ್ರ್ಯಾಂಡ್ ನ್ಯೂ ಇದೆ ಸರ್. ಸರ್ ಹೇಳಿ ಸರ್. ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಬೇಕಾದ್ರೆ ಓಪನ್ ಇದೆ ನೋಡಿ ಸರ್ ಗಾಡಿ. ಓಪನ್ ಇದೆ ಸರ್. ಹೌದು ಸರ್, ಹೇಳಿ ಫೀಚರ್ಸ್ ಹೇಳಿ. ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 325 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಫೈನಲ್ ಒಂದು 3 ಲಕ್ಷ ಮಾಡ್ಕೊಡ್ತೀವಿ ಸರ್. ಫೈನಲ್ 3 ಸರ್ ಇದು. ಹೌದು ಸರ್. ಮುಂದೆ ಬಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತಾ? ಬನ್ನಿ ಮಾಡ್ಕೊಡಮ್ ಗಾಡಿ ನೋಡ್ಲಿ, ಲೋನ್ ಆಗುತ್ತೆ, ಒಂದ್ 2.5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ಬ್ಯಾಂಕ್ ಸರ್, ಇದು ಪೆಟ್ರೋಲ್ ಡೀಸೆಲ್ ಸರ್? ಪ್ಯೂರ್ ಪೆಟ್ರೋಲ್ ಸರ್. ಸರ್, ಇದು ಮೈಲೇಜ್ ಎಷ್ಟು ಆಗುತ್ತೆ ಸರ್? ಅದು ಮೈಲೇಜ್ ಒಂದು 15 city, ಲಾಂಗ್ ಒಂದು 18. ಓಕೆ ಸರ್. ಸಿಟಿ ಸರ್, ಆಟೋಮೆಟಿಕ್ ನೋಡ್ತಿರೋ ಒಳ್ಳೆ ಗಾಡಿ. 2011 ಟಾಪ್ ಎಂಡ್. ಓಕೆ, ಪೆಟ್ರೋಲ್. ಓಕೆ ಸರ್, ಇದು ಟಾಪ್ ಎಂಡ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಓಕೆ, ಕ್ರೂಸ್ ಮೋಡ್ ಇದೆ, ಮತ್ತೆ ಫೀಚರ್ ಅಲೈವೆನ್ಸ್ ಎಲ್ಲ ಬರುತ್ತೆ. ಓಕೆ ಸರ್, ಇದ್ರದ್ದು ಪ್ರೈಸ್? ಪ್ರೈಸ್ ಒಂದು 4 lakhs ಹೇಳ್ತೀವಿ ಸರ್. ಓಕೆ, ಒಂದು 375 ಮಾಡ್ಕೊಡ್ತೀನಿ ಸರ್. 375 ಫೈನಲ್? 11 ಮಾಡಲ್. 11 ಮಾಡಲ್ ಟಾಪ್ ಎಂಡ್ ಆಟೋಮೆಟಿಕ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಟಾಪ್ ಎಂಡ್? ಹೌದು ಸರ್. ಪೆಟ್ರೋಲ್? ಓಕೆ. ಏನೆಷ್ಟು ಸರ್? ಉಂಡೆ i20 ನೋಡ್ತೀವಿ, ಪೆಟ್ರೋಲ್ ನೋಡ್ತಿರೋರಿಗೆ 2009 ಮಾಡು ಸರ್. ಸರ್, ಇದು ಎಣ್ಣೆ ಅಲ್ವಾ? ಇದು i20 ಹೇಳ್ತಿರೋ ನೀವು? ಹೌದು ಹೌದು, ಅದು ಡೀಸೆಲ್, ಇದು ಪೆಟ್ರೋಲ್ ಸರ್. ಪೆಟ್ರೋಲ್ ಸರ್ ಇದು? ಸರ್, ಇದ್ರ ಮೈಲೇಜ್? ಇದು ಸ್ಪೋರ್ಟ್ಸ್ ಆಸ್ತಾ. ಓಕೆ, 47,000 ಹೊಡಿದೆ ಸರ್. ಸೆಕೆಂಡ್ ಓನರ್. ಓಕೆ, ಇದು ಏರ್ ಬ್ಯಾಗ್, ABS, ಅಲೈವಿನ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸ್ ಬಂದು 325 ಕೋಟಿಂಗ್ ಮಾಡ್ತಾ ಇದೆ ಸರ್. ನಿಮ್ ಚಾನಲ್ ಮುಖಾಂತರ ಬಂದ 290 ಮಾಡ್ಕೊಡ್ತೀವಿ ಸರ್. ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತಲ್ಲ ಸರ್? ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್, ABS, ಅಲೈವಿನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಬರುತ್ತೆ. ಫೈನಲ್ 290 ಮಾಡ್ಕೊಡ್ತೀವಿ. 290 ಫೈನಲ್? ಇದು ಪೆಟ್ರೋಲ್ ಅವಾಗಲೇ ಡೀಸೆಲ್? ಹೌದು, ಅವಾಗಲೇ ಟೋಲ್ ಮಾಡೋದು. ಸರ್, ಇದು ಎಷ್ಟು ಬರುತ್ತೆ ಮೈಲೇಜ್? ಮೈಲೇಜ್ ಒಂದು 15 city, ಲಾಂಗ್ ಒಂದು 17-18 ಸರ್. ಹೌದಾ ಸರ್? ಸರ್, ಹಂಗೆ ನೆಕ್ಸ್ಟ್ ಮಾರುತಿ ರಿಡ್ಜ್ VDI 2014 ಮಾಡಲು ಸರ್. ಡೀಸೆಲ್ ಗಾಡಿ, ತುಂಬಾ ನೀಟ್ ವೆಹಿಕಲ್, ಒಂದು 20 ಮೈಲೇಜ್ ಬರುತ್ತೆ. ಓಕೆ ಸರ್. ಸರ್, ಇದು ಡೀಸೆಲ್ ಅಂದ್ರಲ್ಲ? ಡೀಸೆಲ್. ಹೌದು ಸರ್. ಓಕೆ, ಹಂಗೆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಚೆನ್ನಾಗಿದೆ ಸರ್. ಸರ್, ಹಾಗೆ ಫೀಚರ್ಸ್ ಹೇಳಿ? ಫೀಚರ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. 90,000 ಕಿಲೋಮೀಟರ್ ಓಡಿದೆ ಡೀಸೆಲ್ ಗಾಡಿ, ಒಂದು 20 ಮೈಲೇಜ್ ಬರುತ್ತೆ. 90,000 ಸರ್? ಹೌದು ಸರ್, ರೆಕಾರ್ಡೆಡ್. ಓಕೆ ಸರ್, ಪ್ರೈಸ್ ಹೇಳಂಗೆ? ಇದು ಪ್ರೈಸ್ ಬಂದು 465 ಕೋಟಿಂಗ್ ಮಾಡ್ತೀವಿ ಸರ್. ಒಂದು 440 ಮಾಡ್ಕೊಡ್ತೀವಿ ಸರ್. 440 ಫೈನಲ್? ಹೌದು. ಓಕೆ ಸರ್. ಉಂಡೆ i20 2010 ಮಾಡಲು ಸರ್, ಪೆಟ್ರೋಲ್. ಓಕೆ, ಒಳ್ಳೆ ಮ್ಯಾಗ್ವಿಲ್ ಇದೆ. ಫ್ಯೂಚರ್ ಬಂದು ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ. ಪ್ರೈಸ್ ಬಂದು 325 ಕೋಟಿಂಗ್ ಮಾಡ್ತೀವಿ ಸರ್. 325? ಹೌದು, 3 lakhs ಮಾಡ್ಕೊಡ್ತೀನಿ ಸರ್. ಫೈನಲ್ 3 lakhs ಸರ್? ಹೌದು ಸರ್. 65 ಸರ್. ಟೋಟಲ್ ಇವಾಗ ನಿಮ್ಮ ಹತ್ರ i20 ಬಂದ್ಬಿಟ್ಟು 3 ಗಾಡಿ ಇದೆ? 3 ಗಾಡಿ ಸರ್. ಒಂದು ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ ಸರ್. ಸೊ ಅದು ಫಸ್ಟ್ ಡೀಸೆಲ್? ಎಲೈಟ್ ಒಂದು ಡೀಸೆಲ್ ಇದೆ. ಹೌದು ಸರ್. 2 ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ ಸರ್. ಇದು ಪೆಟ್ರೋಲ್ ಅಲ್ವಾ ಸರ್? ಇದು ಪಿಕಪ್ ಪೆಟ್ರೋಲ್. ಮೈಲೇಜ್ ಒಂದು 15 city, ಲಾಂಗ್ ಒಂದು 18 ಸರ್. ಈ 3 ಗಾಡಿ ಪ್ರೈಸ್ ಹೇಳಿ ಸರ್? ಫಸ್ಟ್ ಒಂದು ಡೀಸೆಲ್ ಎಷ್ಟು ಸರ್? ಅದು 385 ಕೋಟಿಗೆ ಮಾಡ್ತಾರೆ ಸರ್. ಇದು ಸೆಕೆಂಡ್ ಪೆಟ್ರೋಲ್ ವೈಟ್? 325 ಸರ್. ಇದು 325 10 ಮಾಡಲ್ ಸರ್. ಸೊ ಎಲ್ಲ ಸೇಮ್ ಪ್ರೈಸ್ ಆಗಿದೆ, ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸೊ ಯಾರನ i20 ನೋಡೋರಂಗಿದೆ, ಸೊ 3 i20 ಇದೆ, ಅದ್ರ ಒಂದು ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ. ಹೌದು. ಸೊ ಯಾರು ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹೌದು ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ವೈಟ್ ಪೋಲೋ ಇದೆ, ಪೋಲೋ ಐಲ್ಯಾಂಡ್ ಡೀಸೆಲ್ ಸರ್. 2015 ಮಾಡಲು. ಓಕೆ, ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್. ಸರ್, ಹಾಗೆ ಫೀಚರ್ಸ್? ಫೀಚರ್ ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸ್ ಇದೆ. ಟಾಪ್ ಎಂಡ್ ಬರ್ತದೆ ಸರ್? ಹೌದು ಸರ್, ಟಾಪ್ ಎಂಡ್ ಐಲ್ಯಾಂಡ್ 4 cylinder ಸರ್ ಇದು ಡೀಸೆಲ್. ಓಕೆ, ಪ್ರೈಸ್ ಬಂದು 575 ಕೋಟಿಂಗ್ ಮಾಡ್ತಾರೆ ಸರ್. ಸರ್, ಒಂದು 540 ಮಾಡ್ಕೊಡ್ತೀನಿ ಸರ್. 540 ಫೈನಲ್? ಫೈನಲ್ ಸರ್. ಸಿಂಗಲ್ ಓನರ್, ಸಿಂಗಲ್ ಓಪನ್ ಮಾಡಲು ಸರ್. ಇದಕ್ಕೆ ಒಂದು 20 ಮೈಲೇಜ್ ಬರುತ್ತೆ ಸರ್. ಸಿಟಿಗೆ 16-17 ಬರುತ್ತೆ, ಲಾಂಗ್ ಒಂದು 20 ಬರುತ್ತೆ ಸರ್. ಇದ್ರದ್ದು ಲೋನ್ ಎಷ್ಟಾಗ್ಬೋದು? ಲೋನ್ ಒಂದು 5 lakhs ಲೋನ್ ಆಗುತ್ತೆ. 5 lakhs ಆರಾಮಾಗಿ ಮಾಡಿದ್ದೆ. 15 ಮಾಡಲು, ಸಿಂಗಲ್ ಓನರ್, 4 cylinder ಇದೆ. 4 cylinder ಸರ್. ನೆಕ್ಸ್ಟ್ ಹೇಳಿ, ಒಂದು ಸ್ಕೋಡಾ ಆಕ್ಟಿವಾ ಇದೆ, 2014 ಮಾಡಲು, ಟಾಪ್ ಎಂಡ್. ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಆಟೋಮೆಟಿಕ್ ಡೀಸೆಲ್. ಓಕೆ, ಕಿಲೋಮೀಟರ್ ಬಂದ್ರೆ 92 ರೆಕಾರ್ಡೆಡ್. ಫೀಚರ್ ಬಂದು ಸನ್ ರೂಪ್ ಇದೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ ಸರ್, ಹಾಗೆ ಪ್ರೈಸ್ ಹೇಳಿ ಸರ್? ಇದು ಸರ್ 11 lakhs ಕೋಟಿಂಗ್ ಮಾಡ್ತಾರೆ ಅದು. ಹಾಂ ಸರ್, ಒಂದು 10.5 ಮಾಡ್ಕೊಡ್ತೀನಿ ಸರ್. 10.5 ಫೈನಲ್ ಸರ್? ಸನ್ ರೂಪ್ ಎಲ್ಲ ಇದೆ. ಓಕೆ ಸರ್. ಸರ್, ಒಳ್ಳೆ ಫಾರ್ಚುನರ್, 2009 ಮಾಡಲು, ಸಿಂಗಲ್ ಓನರ್, 4x4 3 liter. ಓಕೆ ಸರ್, ಹಾಗೆ ಫೀಚರ್ ಸರ್ ಇದರಲ್ಲಿ? ಸರ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಇನ್ಬಿಲ್ಟ್ ಸೀಟ್ ಕವರ್, ಲೆದರ್ ಸೀಟ್ ಕವರ್. ಸರಿ ಸರ್. ಸರ್, 4 tire ಹೊಸದಿದೆ ಸರ್ ಇದು? ಟೋಟಲ್ ಸ್ಟೆಪ್ನಿಂಗ್ ಎಲ್ಲ ಸರ್ 5 tire ಹೊಸದಿದೆ ಸರ್. ಪ್ರೈಸ್ ಹೇಳಿ ಸರ್? ಹಂಗೆ ಪ್ರೈಸ್ ಇದು 10 lakhs ಕೋಟಿಂಗ್ ಮಾಡ್ತಾರೆ ಸರ್. ಹಾಂ ಸರ್, ಒಂದು 9 lakhs ಮಾಡ್ಕೊಡ್ತೀವಿ. 9 ಫೈನಲ್ ಸರ್ ಇದು?
ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್ ಸರ್ ಲೋನ್ ಎಷ್ಟು ಸರ್ ಇದೆ ಸರ್? ಲೋನ್ ಆಗಲ್ಲ, ಲೋನ್ ಮಾಡಲ್ಲ. ಟೆನ್ ಮಾಡಲ್ಲ ಸರ್? ನೈನ್ 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 ಮಾಡಲ್ಲ. ಸರ್ ಹಾಗೆ ಮೈಲೇಜ್ ಎಷ್ಟು ಬರ್ಬೋದು? ಮೈಲೇಜ್ ದೊಡ್ಡ ಗಾಡಿ ಎಲ್ಲ 12 ಬರುತ್ತೆ ಸರ್. ಸರ್ ವಲ್ಲೋ ಸಿಟಿ ಲಾಂಗ್ 14 ಸರ್. ಹುಂಡೈ ಕ್ರೇಟಾ 2018 ಮಾಡಲು, ಆಟೋಮೆಟಿಕ್ ವಿತ್ ಸನ್ರೂಫ್, ಟಾಪ್ ಎಂಡ್ ಮಾಡಲ್, ಎಸ್ಎಕ್ಸ್ ಆಪ್ಷನಲ್. ಫೀಚರ್ಸ್ ಹೇಳಿ ಸರ್? ಫೀಚರ್ ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸಿಸ್ಟಮ್ 82,000 ಜಿನಿ ನೋಡಿದೆ. ಡೀಸೆಲ್ ಗಾಡಿ ಸರ್? ಟಾಪ್ ಎಂಡ್ ಅಲ್ವಾ ಇದು? ಟಾಪ್ ಎಂಡ್ ಸರ್, ಆಟೋಮೆಟಿಕ್ ವಿತ್ ಸನ್ರೂಫ್ ಇದೆ. ಸರ್ ಡೀಸೆಲ್ ಅಲ್ವಾ? ಡೀಸೆಲ್ ಸರ್. ಮೈಲೇಜ್ ಸರ್ ಇದು? ಮೈಲೇಜ್ ಒಂದು 15 ಸಿಟಿ. ಸರ್ ಪ್ರೈಸ್ ಹೇಳಿ ಸರ್? ಹಂಗೆ ಇದು ಪ್ರೈಸ್ 11.5 ಕೋಟಿ ಸರ್. ಒಂದು 11 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ ಸರ್ ಅದು? ಹೌದು ಸರ್. ಸರ್ ಲೋನ್ ಸರ್ ಇದು? ಲೋನ್ ಆಗುತ್ತೆ ಸರ್, ಒಂದು 9.5 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಆರಾಮಾಗಿ.